ಬರೀ ಟೊಮೆಟೊ ಹಣ್ಣನ್ನು ಉಪಯೋಗಿಸಿ ಈ ರೀತಿ ಗೊಜ್ಜು ಅಥವಾ ತೊಕ್ಕನ್ನು ಮಾಡಿದರೆ ಒಂದು ತಿಂಗಳು ನಾವು ಇಡಬಹುದು. ಈ ಆಲ್ ಇನ್ ಒನ್ ರೆಸಿಪಿ ಅಡುಗೆ ಮನೆಯಲ್ಲಿದ್ದರೆ ಸಾಕು, ತಿಂಡಿ ಊಟಕ್ಕೆ ಯೋಚನೆ ಇಲ್ಲ. ಇದು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಜೊತೆ ಎಕ್ಸಲೆಂಟ್ ಆಗಿರುತ್ತೆ. ಅನ್ನಕ್ಕೆ ಹಾಕೊಂಡು ತಿನ್ಬೋದು, ನೆಂಚ್ಕೊಂಡು ತಿನ್ಬೋದು. ಇದನ್ನು ಉಪಯೋಗಿಸಿ ಟೊಮೆಟೊ ರೈಸ್ನ ಚಿಟ್ಕಿ ಹೊಡೆದಷ್ಟು ಸುಲಭವಾಗಿ ಮಾಡಬಹುದು. ಅಂತಹ ಅದ್ಭುತ ರೆಸಿಪಿ ಇದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ 1 ಕೆಜಿಯಷ್ಟು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು. ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೋ ಅಷ್ಟು ರುಚಿಯಾಗಿ ಈ ಗೊಜ್ಜು ಬರುತ್ತೆ. ನಾಟಿ ಟೊಮೆಟೊ ತೊಗೊಂಡ್ರೆ ಈ ಗೊಜ್ಜು ತುಂಬ ರುಚಿಯಾಗಿ ಬರುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಆ್ಯಪಲ್ ಟೊಮೆಟೊದಲ್ಲೂ ಮಾಡ್ಬೋದು. ಆದರೆ ಮಾಡಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸ್ಕೊಂಡು ಇದನ್ನು ಡ್ರೈ ಆಗಿ ಇಟ್ಕೊಂಡಾದಮೇಲೆ ಈ ರೀತಿ ಒಂದು ಟೊಮೆಟೊನ 4 ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ರೆಡಿಯಾಗಿದೆ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ 15 ಬ್ಯಾಡ್ಗಿ ಮೆಣಸಿನಕಾಯಿನ ಕುದಿತೀರಾ ಅಂತ ನೀರಿಗೆ ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆ ಕಲ್ಲರ್ ಕೊಡುತ್ತೆ. ಹಾಗೆಯೇ 15 ಗುಂಟೂರು ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಒಟ್ಟು 30 ಮೆಣಸಿನಕಾಯಿ ಬೇಕಾಗುತ್ತೆ 1 ಕೆಜಿ ಟೊಮೆಟೊಗೆ. ಗುಂಟೂರು ಮೆಣಸಿನಕಾಯಿ ಖಾರ ಕೊಡುತ್ತೆ, ಬ್ಯಾಡ್ಗಿ ಮೆಣಸಿನಕಾಯಿ ಕಲ್ಲರ್ ಕೊಡುತ್ತೆ. ಹಾಗಾಗಿ ಎರಡನ್ನು ಈಕ್ವಲ್ ಆಗಿ ಹಾಕಿದರೆ ಈ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಣ್ಣಲ್ಲಿ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿನೇ ಹಾಕಬೇಕಾಗುತ್ತೆ. ಇದನ್ನು ಕುದಿತಿರೋಂಥ ನೀರಲ್ಲಿ 1-5 ನಿಮಿಷ ಕುದಿಸಿ ಮೆಣಸಿನಕಾಯಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆಗ ಮಿಕ್ಸಿನಲ್ಲಿ ರುಬ್ಬಿದಾಗ ಒಳ್ಳೆ ನುಣ್ಣಗಾಗುತ್ತೆ. ಈಗ ನೋಡಿ, 5 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಮೆಣಸಿನಕಾಯಿ ಎಲ್ಲ ಸಾಫ್ಟ್ ಆಗಿದೆ. ಇದನ್ನು ಸೈಡಿಗೆ ಇಡೋಣ. ಈಗ ದೊಡ್ಡ ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ನೀರು ಹಾಕ್ತಾನೆ ರುಬ್ಕೋಬೇಕಾಗುತ್ತೆ. ಈ ಗೊಜ್ಜು ಅಥವಾ ತೊಕ್ಕು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಟ್ರಾ ನೀರನ್ನ ಸೇರಿಸಬಾರ್ದು. ಈಗ ಈ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಾದ ಮೇಲೆ ನಾವು ಬೇಯಿಸಿಟ್ಕೊಂಡಂತಹ ಕೆಂಪು ಮೆಣಸಿನಕಾಯಿನ ಕುದಿತಿರೋಂಥ ನೀರಿಂದ ತೆಗೆದುಬಿಟ್ಟು ಬರೀ ಮೆಣಸಿನಕಾಯಿನ ಸೇರಿಸಿ ಅದನ್ನು ಸಹ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀವಿ. ನೋಡಿದರೆ ಆ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಬ್ಯಾಡ್ಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹಾಗೆ ಟೊಮೆಟೊ ಹಣ್ಣೆಲ್ಲ ನೈಸಾಗಿ ಪೇಸ್ಟ್ ಆಗಿದೆ ಅಲ್ವಾ. ಅದನ್ನು ಈಗ ಒಂದು ದೊಡ್ಡ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಆದಷ್ಟು ತೀರ ತಿಕ್ಕಾಗಿರೋಂಥ ಬಾಣಲಿ ಅಥವಾ ನಾನ್ ಸ್ಟಿಕ್, ಹಾಗೆಯೇ ಅಗ್ಲ ಇರೋಂಥ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸೇರಿಸಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಸ್ಪೂನ್ ಅರಶಿನ ಪುಡಿನ ಸೇರಿಸಿ ಮೊದಲು ಇದನ್ನು ಹೈ ಫ್ಲೇಮಲ್ಲಿ ನಾವು ಕುದಿಸ್ಕೋಬೇಕಾಗುತ್ತೆ. ಈಗ ತೆಳ್ಳಗಿದೆ, ಇದು ಚೆನ್ನಾಗಿ ಗಟ್ಟಿಯಾಗಬೇಕು. ಈಗ ಹೈ ಫ್ಲೇಮಲ್ಲಿ ಇದು ಕುದಿಬೇಕು. ಒಂದು ಸಾರಿ ಇದು ಚೆನ್ನಾಗಿ ಕುದಿತಿದೆ ಅನ್ನೋ ಟೈಮಲ್ಲಿ ಇದನ್ನು ನಾವು ಮುಚ್ಚಿಬಿಟ್ಟು ಬೇಯಿಸಬೇಕಾಗುತ್ತೆ. ಇಲ್ಲ ಅಂದರೆ ಇದು ಚೆನ್ನಾಗಿ ಸಿಡಿಯುತ್ತೆ, ಅಡುಗೆ ಮೇಲೆಲ್ಲ ಸಿಡಿಯುತ್ತೆ. ಹಾಗಾಗಿ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಗಟ್ಟಿಯಾಗೋವರೆಗೆ ನಾವು ಬೇಯಿಸಬೇಕಾಗುತ್ತೆ. ನೋಡಿದ್ರೆ ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಮಧ್ಯೆ ಕೈ ಆಡಿಸ್ತಾನೇ ಇರಬೇಕು. ಗಟ್ಟಿಯಾಗೋವರೆಗೆ ಒಂದು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿಬಿಟ್ಟು ಒಂದು ಸಾರಿ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಬೇಯಿಸಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಆಗಿದೆ. ಇನ್ನು ಸ್ವಲ್ಪ 5-10 ಮಿನಿಟ್ಸಲ್ಲಿ ಇದು ರೆಡಿಯಾಗೋಗುತ್ತೆ. ಈ ಸ್ಟೇಜಿಗೆ ಬರೋದಕ್ಕೆ ಇದು ಒಂದು 15-20 ಮಿನಿಟ್ಸ್ ಆಗಿದೆ. ನೋಡಿದ್ರಾ, ಇರೋ ನೀರೆಲ್ಲ ಹಿಂಗೋಗಿದೆ. ಇದಕ್ಕೆ ಒಂದು ಸ್ಪೆಷಲ್ ಪೌಡರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸಣ್ಣ ಬಾಣಲಿನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಅದೇ ಸ್ಪೂನಿನಲ್ಲಿ 1 ಸ್ಪೂನಷ್ಟು ಸಾಸಿವೆನ ತೊಗೊಂಡು ಎಲ್ಲನೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಈ ಪೌಡರ್ನ ಹಾಕೋದ್ರಿಂದ ಈ ಗೊಜ್ಜನ್ನು ತುಂಬ ದಿನ ಇಡಬಹುದು, ಹಾಗೆಯೇ ಫ್ಲೇವರ್ಫುಲ್ಲಾಗೂ ಸಹ ಬರುತ್ತೆ. ನೋಡಿ, ಈಗ ಕಲ್ಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕಾಗುತ್ತೆ. ಈ ಮೆಂತ್ಯೆ, ಜೀರಿಗೆ, ಸಾಸಿವೆ ಎಲ್ಲನೂ ಸೇರಿಸಿ ಪುಡಿ ಮಾಡಿಕೊಂಡು ಈ ಪುಡಿನ ನಾವು ಮಾಡ್ಕೊಂಡಂಥ ಟೊಮೆಟೊ ಪೇಸ್ಟ್ ಇದೆ ನೋಡಿ, ಅದಕ್ಕೆ ಸೇರಿಸಬೇಕಾಗುತ್ತೆ. ಇಲ್ಲಿ ಟೊಮೆಟೊ ಪೇಸ್ಟು ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ. ಎಕ್ಸ್ಟ್ರಾ ನೀರಿನ ಅಂಶ ಏನೂ ಇಲ್ಲ. ನೋಡಿದರೆ ಗೊತ್ತಾಗುತ್ತೆ, ತೀರಾ ಸಾಲಿಡ್ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂತಹ ಆ ಜೀರಿಗೆ, ಸಾಸಿವೆ, ಹಾಗೆಯೇ ಮೆಂತ್ಯ ಪುಡಿನ ಸೇರಿಸಬೇಕಾಗುತ್ತೆ. ಎಷ್ಟು ಪುಡಿ ಮಾಡಿಕೊಂಡು ಅಷ್ಟು ಪುಡಿನೂ ಸಹ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿದಾಗ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಆದರೂ ಸಹ ತುಂಬಾ ರುಚಿಯಾಗಿರುತ್ತೆ. ಈ ಪುಡಿ ಹಾಕೋದ್ರಿಂದ ಈ ಗೊಜ್ಜನ್ನ ನಾವು 1 ತಿಂಗಳವರೆಗೆ ಇಡ್ಬೋದು, ಏನೂ ಆಗಲ್ಲ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ಲೇಮನ್ನು ಆಫ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ, ಫ್ಲೇಮ್ ಆಫ್ ಆದಮೇಲೆ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಸುಮಾರು 100 ml ಎಣ್ಣೆ ತೊಗೊಂಡಿದ್ದೀನಿ. ಆ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ ಹಾಕಿ ಹಾಗೆಯೇ ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಾಸಿವೆ ಸೇರಿದ ಮೇಲೆ.
ಹಾಗೆಯೇ ಒಂದು ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಒಂದು ಕಾಲ್ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಈ ಬಿಸಿ ಬಿಸಿ ಒಗ್ಗರಣೆನ ಆ ಟೊಮೆಟೊ ತೊಕ್ಕಿಗೆ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಇದನ್ನು ಒಂದು ತಿಂಗಳವರೆಗೆ ನಾವು ಇಡಬೇಕಾಗುತ್ತಲ್ವಾ. ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಇಲ್ಲಿ ಬಳಸಿರೋಂಥ ಎಣ್ಣೆ ಎಳ್ಳೆಣ್ಣೆ. ಎಳ್ಳೆಣ್ಣೆ ಹಾಕಿದರೆ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಇಲ್ಲಾಂದರೆ ನೀವು ಯಾವ ಎಣ್ಣೆ ಬಳಸ್ತಿರೋ ಮನೆಯಲ್ಲಿ ರಿಫೈಂಡ್ ಆಯಿಲು ಅಥವಾ ಗ್ರೌಂಡ್ನಟ್ ಆಯಿಲು ಯಾವುದಾದ್ರೂ ಹಾಕಬಹುದು. ಇದೆಲ್ಲ ಮಿಕ್ಸ್ ಆದಮೇಲೆ ರುಚಿಯಾದಂತಹ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ತಕ್ಕು ರೆಡಿಯಾಗಿದೆ. ಆಗಲೇ ಹೇಳ್ದಂಗೆ ಇದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು, ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಇವಾಗ ನಾನು ಇದನ್ನ ಉಪಯೋಗಿಸಿ ಕ್ವಿಕ್ಕಾಗಿ ಟೊಮೆಟೊ ರೈಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈ ಟೊಮೆಟೊ ರೈಸಿಗೆ ಏನೂ ಬೇಡ, ಇದೊಂದು ಗೊಜ್ಜಿದ್ರೆ ಸಾಕಷ್ಟೇ. ನೋಡಿ, ಮಾಡಿರೋಂಥ ಟೊಮೆಟೊ ಗೊಜ್ಜು ಅಥವಾ ತೊಕ್ಕು ನಾನೊಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ನೀವು ಒಂದು ತಿಂಗಳವರೆಗೆ ಇಡಬಹುದು. ಇವತ್ತು ಆ ಟೊಮೆಟೊ ತಕ್ಕನ್ನು ಉಪಯೋಗಿಸಿ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ. ಆ ಅನ್ನಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು ಟೊಮೆಟೊ ತಕ್ಕನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಅನ್ನಕ್ಕೆ ಇಷ್ಟು ಗೊಜ್ಜು ಸಾಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿಯೂ ಸಹ ನಾವು ಮಾಡ್ಕೊಂಡು ತಿನ್ಬೋದು. ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕು ಅಂದರೂ ಹಾಕೋಬಹುದು. ಇವತ್ತು ಮಧ್ಯಾಹ್ನ ಊಟಕ್ಕೆ ಆಲೂಗೆಡ್ಡೆ ಫ್ರೈ ಮಾಡಿದ್ದೀನಿ. ಅದರಲ್ಲೇ ಒಂದು 2 ಸ್ಪೂನಷ್ಟು ಆಲೂಗೆಡ್ಡೆ ಪೀಸಸ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿದರೆ ಈ ಟೊಮೆಟೊ ರೈಸ್ ಜೊತೆ ಆಲೂಗೆಡ್ಡೆ ಪೀಸಸ್ಸು ಎಕ್ಸಲೆಂಟ್ ಆಗಿರುತ್ತೆ. ಬೇಕು ಅಂದರೆ ನೀವು ಬಟಾಣಿ ಪೀಸಸ್ನ ಸೇರಿಸ್ಬೋದು, ಕಾಲಿಫ್ಲವರ್ ಪೀಸಸ್ನ ಸೇರಿಸ್ಬೋದು, ಪನ್ನೀರ್ನ ಸೇರಿಸ್ಬೋದು. ಏನು ಹಾಕಿದರೂ ಎಕ್ಸಲೆಂಟ್ ಆಗಿರುತ್ತೆ. ಹಾಕಲಿಲ್ಲ ಅಂದರೆ ಬರೀ ಪ್ಲೇನಾಗಿ ಟೊಮೆಟೊ ತಕ್ಕನ್ನ ಅನ್ನಕ್ಕೆ ಕಲಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಟೊಮೆಟೊ ರೈಸು ಫ್ಯೂ ಸೆಕೆಂಡ್ಸಲ್ಲಿ ರೆಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.